ಝೆನ್ ತತ್ವಶಾಸ್ತ್ರ ಪುಸ್ತಕದಲ್ಲಿ ಝೆನ್ ಮಾಂಸ ಝೆನ್ ಮೂಲೆ 84 ಕದೆ ನಿಜವಾದ ಸ್ನೇಹಿತರು ತೆಗಿತಾರೆ ಆವಾಗ ನಿನಗೆ ಸತ್ಯ ಕಾಣಿಸುತ್ತೆ, ನನಗೆ ದೇವರು ಕಾಣಿಸುತ್ತೆ ಅಂತ ಹೇಳ್ತಾ ಇರೋದು. ಅವನು ಈ ಮಿತ್ರ ಸತ್ತೋಗಿದ ತಕ್ಷಣ ಅವನೇನು ತಂದಿಗಳನ್ನ ಕತ್ತರಿಸಿದ್ದನು. ತಂದಿಗಳು ಕಟ್ ಮಾಡಿದ ತಕ್ಷಣ ಅವನೇ ಅಪ್ಪನ ಹಾಡುವಾಗ ಅವನು ಗೊತ್ತಾಯಿತು, ಓ ನಾನಿದ್ದು ನಂದು ತಾಯಿ, ನನ್ನ ತಂದೆ ಇಷ್ಟೊಂದು ಚಿಕ್ಕ ಜಮೀನು ಹಾಕಿದ್ದು, ಆ ಜಮೀನೊಂದು ಭಾಗ ಕೇಳೋಕೆ ನಮ್ಮ ಇಷ್ಟು ವರ್ಷ ಕಾಲೇಜಿಗೆ ಹೋಗಿದ್ದು, ದೊಡ್ಡ 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 ವಿದ್ಯಾಭ್ಯಾಸ ತಗೊಂಡಿದ್ದು, ದೊಡ್ಡ ಕೆಲಸಗಳು ತಗೊಂಡಿದ್ದು, ಆ ಮನೆಯದು ಒಂದು ಭಾಗದ್ದು ಸ್ವಲ್ಪ ದೊಡ್ಡದು ತಗೊಳಕ್ಕೆ ನನಗೆ ಆಸಕ್ತಿ ಆಗಿಲ್ಲ. ಈ ಸುಮ್ಮನೆ ನಾನು ಆಡಿಕೊಂಡಿರುವಾಗ ನಮ್ಮ ಮನೆ ಹೋಗಿ ತಂದೆ ತಾಯಿನ ಕೂಡ ಎಳೆದು ಬಿಟ್ಟು ಇದು ವೃದ್ಧಾಶ್ರಮದಲ್ಲಿ ಹಾಕ್ಬಿಟ್ಟು ಅವ್ರದ್ದು ಒಂದು ಜಮೀನು ಒಂದು ಭಾಗ ಕೇಳ್ತಾರೆ, ಅದು ತಪ್ಪು, ಅದಕ್ಕೆ ಕಾರಣ ದಾರಿದ್ರೆ ಶುರು ಆಗಿದ್ದು, ಅದಕ್ಕೆ ಕಾರಣ ದೂರ ಇರ್ತಾರೆ ನರಿಗಳು, ನಿಮ್ಮನ್ನೇ ತಿಂದಿದ್ದು, ನಿಮ್ಮ ಮನೆಯೇ ತಿಂದಿದ್ದು, ನಿಮ್ಮ ಸಂಸ್ಕೃತಿನ ಹೋಗಿದ್ದು, ಕುಟುಂಬ ಅಭಿಯುಕ್ತ ಕೊಂಡು ವಂಶ ವೃಕ್ಷನೇ ನಶ್ವರ ಮಾಡಿದ್ದು. ಇಲ್ಲಿ ಅವ್ರಿಗೆ ಹೇಳ್ತಾ ಇರೋದು ಆ ಈ ತಂದಿಗಳ ಕತ್ತರಿಸಿದ್ದನು, ಇದು ಅವರ ನಿಕಟ ಸ್ನೇಹದ ಸಂಕೇತವಾಗಿದೆ. ಇಲ್ಲ ಅವ್ರದ್ದಲ್ಲ ಇದು, ಈ ಒಂದು ಕಥೆ ಇಡೀ ಜಪಾನ್ನಲ್ಲಿ ಆ ರಾಜ್ಯಗಳು ಸ್ಪ್ರೆಡ್ ಆಗಿದ್ದು. ನೀವು ಟೀಚರ್ ಟೀಚ್ ಮಾಡಿದರೆ, ನೀನು ಕೇಳ್ಕೊಂಡಿದ್ರೆ, ನಿಮ್ಮ ಮನೆ ಹೋಗಿ ಅದು ಪ್ರಾಕ್ಟೀಸ್ ಮಾಡಿಸ್ಬೇಕು. ಆವಾಗ ಪ್ರತಿಯೊಂದು ದಿನ ಒಂದು ಇಂಪ್ರೂವ್ಮೆಂಟ್, ಆ ಇಂಪ್ರೂವ್ಮೆಂಟ್ 365 ಇಂಪ್ರೂವ್ಮೆಂಟ್ ಬರುವಾಗ ನೀವು ಆ ಯಾರು, ನೀವು ಸಾಮಾನ್ಯ ಗುಲಾಮಗಳೆಲ್ಲ, ನಿನ್ನ ಕಡೆ ಒಳಗಡೆ ಇರುತ್ತೆ ಅದು ಒಂದು ಶಕ್ತಿ, ಅದು ಮಾಸ್ಟರ್ಶಿಪ್ ಆಗಿದ್ದು. ಆ ಮಾಸ್ಟರ್ಶಿಪ್ದಲ್ಲಿ ನೀನೇ ಒಂದು ದೊಡ್ಡ ಋಷಿ ಆಗಿದ್ದು. ಆ ಋಷಿ ಆಗಿದ ಕಾರಣ ನೀನು ಬಾಕಿ ಎಲ್ಲರೂ ಗುಲಾಮ ಹಾಕೋಕ್ಕೆ ಹೋಗಲ್ಲ, ಋಷಿ ಆಗಿದ ಕಾರಣ ಬಾಕಿ ಜನಗಳು ಕೂಡಿ ನೀವು ನೋಡುವಾಗ ದೇವರೂಪದಲ್ಲಿ ನನಗೆ ಕಾಣಿಸಿದೆ, ಸತ್ಯ ರೂಪದಲ್ಲಿ ಕಾಣಿಸಿದೆ, ಪ್ರೀತಿ ರೂಪದಲ್ಲಿ ಕಾಣಿಸಿದ್ದೆ. ನಮ್ಮದು ಇಂದಿರಾನಗರ್ ರೆಸಿಡೆನ್ಸ್ ಅಸೋಸಿಯೇಷನ್ ಥರ ಕಾಣಿಸಲ್ಲ, ರಾಕುಮ್ ಸ್ಕೂಲಿಗೆ ತೊಂದರೆ ಬಂದರೆ ಆ ತೊಂದರೆ ಅವಳ ಮೇಲೆ ಅವರು ಬೆಣ್ಣೆ ಹಾಕ್ಬಿಟ್ಟು ನನ್ನ ಬೆಂಕಿ ಹಾಕಿ ಸಾಯಿಸೋಕ್ಕೆ ಪ್ರಯತ್ನ ಮಾಡ್ತಾರೆ ಇಂದಿರಾನಗರ ಜನಗಳು. ಅವ್ರ ಚರ್ಚ್ಗೆ ಏನು ಮುಟ್ಟಲ್ಲ, ಅವ್ರ ಚರ್ಚ್ ಜನಗಳು ಕ್ರಿಶ್ಚಿಯಾನಿ ಜನಗಳನ್ನು ಹೇಳ್ಬಿಟ್ಟು, ಅಲ್ಲಿ ಸಖತ್ತು ಚರ್ಚ್ಗಳಿದೆ, ಏಕರ ಲೆಕ್ಕ ಜಮೀನುಗಳಿದೆ, ಅದನ್ನು ಅದು ಬಗ್ಗೆ ಏನು ಮಾತಾಡಿಲ್ಲ. ನನ್ನ ಚಿಕ್ಕ ಒಂದು ಜಮೀನಿನಲ್ಲಿ ನಾನು ಆಟಾಡಿದ್ರೆ ನಾನು ನನ್ನ ಮಕ್ಕಳನ್ನ ಕಿತ್ತಾಕಬೇಕು ಅಂತ ಹೇಳ್ಬಿಟ್ಟು ಬಿ ಡಿ ಹತ್ರ ಹೋಗಿ ಜಗಳಗಳು ಮಾಡಿ ತೊಂದರೆಗಳು ನಾನ್ ಸ್ಟಾಪ್ ತೊಂದರೆ ಕೊಡ್ತಾರೆ. ನಮಗೆ ಕಷ್ಟದ ಬರುವಾಗ ಏನು ಮಾಡಬೇಕು, ಅವರು ಕೂಡಿ ಒಂದು ತುತ್ತಾಕು, ಅವ್ರ ಋಷಿ ಆಗುತ್ತೆ, ಇನ್ನೊಂದು ತುತ್ತಾಕ್ಬಿಟ್ಟು ಎಲ್ಲರೂ ಸೇರಿಸಿ ಇನ್ನೂ ಒಂದು ಸ್ವಲ್ಪ ದುಡ್ಡುಗಳು ಹಾಕಿದ್ರು ರಾಕೋ ಸ್ಕೂಲ್. ಅಲ್ಲಿ ಒಂದು ಸ್ವಂತ ಜಮೀನು, ಸ್ವಲ್ಪ ದೊಡ್ಡ ಜಮೀನು, ಮಕ್ಕಳಿಗೆ ಆಟ ಆಡೋಕ್ಕೆ ಇನ್ನೂ ಸ್ವಲ್ಪ ದೊಡ್ಡ ಆಟಾಡೋಕ್ಕೆ ಮಕ್ಕಳು ಆಟಾಡ್ಕೊಂಡು ರಾಕುಮ್ ಸ್ಕೂಲ್ ಮಕ್ಕಳು ಆಟಾಡ್ಕೊಂಡು ಇರ್ತಾರೆ, ಆ ಜಾಗ ಅವ್ರದ್ದು ಮಕ್ಕಳಿಗೆ ಆಟ ಆಡೋಕ್ಕೆ ಬೇಕು ಅಂತ. ಇದು ಕಷ್ಟದಕ್ಕೆ ಕಾರಣ, ಇದು ತೊಂದರೆಗಳಿಗೆ ಕಾರಣ, ಇದು ಯುದ್ಧಕ್ಕೆ ಕಾರಣ, ನಶೂರಕ್ಕೆ ಕಾರಣ. ಆ ನಶೂರ ಅಲ್ಲಿ ಸ್ಟಾರ್ಟ್ ಆಗಿದ್ದು. ಒಬ್ರೊಬ್ರಿಗೆ ಕ್ಯಾನ್ಸರ್ ಆಗ್ತಾರೆ, ಒಬ್ರೊಬ್ರಿಗೆ ಆ ಜ್ವರಗಳು ಬರ್ತಾರೆ, ಈ ಜ್ವರಗಳು ಬರ್ತಾರೆ, ಒಬ್ರೊಬ್ರು ಮನೆ ಬಿಟ್ಟು ಓಡ್ತಾರೆ. ನಮ್ದು ಶಾಪ ಅಲ್ಲ, ಬಟ್ ಅದೇ ನಮ್ಮದು ಸಂಸ್ಕೃತಿ ಪ್ರಕಾರ ಶಾಪ ಅಂತ ಹೇಳ್ತಾರೆ. ನಾವು ಅಪ್ಪನ ಪ್ರಾಕ್ಟೀಸ್ ಮಾಡಿಬಿಟ್ಟು ಪ್ರೀತಿ ಕೊಟ್ಬಿಟ್ಟು ಬೇರೆ ಒಬ್ಬರನ್ನ ಬೆಳೆಸ್ಕೊಂಡು ಮೇಲೆ ಬರೋಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದರೆ ಅದು ಶಾಪಕ್ಕೆ ಕಾರಣ ಆಗುತ್ತೆ. ಆವತ್ತಿಂದು ಆ ರಾಜ್ಯದಲ್ಲಿ ಎಲ್ಲರೂ ಇದ್ದು ಯಾವಾಗ ಕೇಳುವಾಗ ನಿಮ್ಮದು ವೀಣೆದ ತಂದೆಯನ್ನು ಕತ್ತರಿಸಿದ್ದರು, ನೀವು ಮಾತಾಡಿದರು ಬೇರೊಬ್ಬರಿಗಲ್ಲ, ಅದು ನೀನು ಕೂಡಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡುವಾಗ ನಿಂದ ಮನೆ ಚೆನ್ನಾಗಿ ಬೆಳೆಸ್ಕೊಂಡು ಬರುತ್ತೆ, ನಿಂದ ಶಕ್ತಿ ನಿನಗೆ ಗೊತ್ತಾಗುತ್ತೆ. ಅವತ್ತಿಂದು ಮಕ್ಕಳು ಹೀಗೆ ಕುಡಿ, ಜಪಾನಲ್ಲಿ ಮಕ್ಕಳು ತಾಯಿಗಳು ಮಕ್ಕಳನ್ನ ಹೇಳಿಕೊಡಲ್ಲ, ಅವ್ರು ಮಾಡ್ಕೊಂಡಿರುವಾಗ ಮಕ್ಕಳು ಹಿಂದೆ ಹಿಂದೆ ಹೋಗಿ ನೋಡಿ ನೋಡಿ ಅಭ್ಯಾಸ ಮಾಡಿಸ್ಬೇಕು. ಟೀಚರ್ಗಳು ಕೂಡಿ ಹೇಳಿಕೊಡಲ್ಲ, ಮಕ್ಕಳು ಟೀಚರ್ ಮಾಡ್ತಾರೋ ವಿಷಯ ನೋಡಿ ನೋಡಿ ಟೀಚರ್ ಒಂದೊಂದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡಿರುವಾಗ ಇವರು ನೋಡಿ ಅಬ್ಸರ್ವೇಷನ್ ಪವರ್ ಇನ್ಕ್ರೀಸ್ ಆಗುತ್ತೆ. ನಮ್ಮದು ಮಕ್ಕಳಿಗೆ ಅಬ್ಸರ್ವೇಷನ್ ಪವರ್ ಯಾವಾಗ ಕಡಿಮೆ ಆಗುತ್ತೆ ಆವಾಗ ಇಂದಿರಾನಗರ್ ವೆಲ್ಫೇರ್ ಇಂದಿರಾನಗರ್ ರೆಸಿಡೆನ್ಸ್ ಅಸೋಸಿಯೇಷನ್ ಥರ ನಮ್ಮ ಯಾರು ಕಣ್ಮುಂದೆ ಸಿಕ್ಕಿದ್ರೆ ಸಹಿಸ್ಬೇಕು ಸಹಿಸ್ಬೇಕು. ಕ್ರಿಮಿನಲ್ ಮೆಂಟಾಲಿಟಿ, ಶರೀರ ಪೂರ್ತಿ ಕೆಟ್ಟ ಕೆಟ್ಟ ಊಟಗಳು ತಿಂದು, ಅಂಗಡಿ ಊಟಗಳು ತಿಂದು, ಸಾರಾಯಿ ಕುಡಿದು ಫುಲ್ ಇರುವಾಗ
ರಾಕುಂ ಸ್ಕೂಲ್ನ ಸಹಿಸ್ಬೇಕು ಸಹಿಸ್ಬೇಕು ಅಂತ ಹೇಳಿಬಿಟ್ಟು ನಶುರ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಗ್ರೂಪ್ ಅವರೇ ನಶುರ ಆಗ್ತಾರೆ. ಇದು ಕನೆಕ್ಟಿಂಗ್ ನೋಡಿದ್ದಲ್ಲ, ನಶುರ ಮಾಡಬೇಕು ಅಂತ ಹೇಳಿಬಿಟ್ಟು ಹೋಗಿ ಜನ ಅವರೇ ನಶುರ ಆಗ್ತಾರೆ. ಆ ರೀತಿಗೆ ಆಗಬಾರ್ದು. ನಿಮ್ಮ ನೀವೇ ನಿಮ್ಮ ಶಕ್ತಿ ಗೊತ್ತಾಗುವಾಗ ಬೇರೊಬ್ಬರು ನಶುರ ಶಕ್ತಿ ಇಲ್ಲ, ನಿಮ್ಮದು ಶಕ್ತಿ ಚೆನ್ನಾಗಿರುವಾಗ ನೀವು ಬೇರೊಬ್ಬರದ ಶಕ್ತಿ ಕೂಡ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ತುತ್ತ ಹಾಕಿ ಪ್ರಯತ್ನ ಮಾಡ್ತೀರಿ. ಅದು ನಿಜವಾದ ಸ್ನೇಹಿತರು. ಅದರಲ್ಲಿ ಒಬ್ಬರು ವೀಣೆಯನ್ನು ಬಹಳ ಚೆನ್ನಾಗಿ ನುಡಿಸಿದ್ದರು, ಎಲ್ಲರೂ ಆಡ್ತಾರೆ. ಮತ್ತೊಬ್ಬನು ಆ ವೀಣೆಯ ಸಂಗೀತವನ್ನು ಬಹಳ ಆಸಕ್ತಿಯಿಂದ ಆಲಿಸುತ್ತಿದ್ದನು. ಕೇಳುವನು ಆಸಕ್ತಿ ಎಷ್ಟಿದ್ರೆ ಎನ್ನು ನುಡಿಸುವವನು ಪರ್ವತ ಬಗ್ಗೆ ನುಡಿಸಿದಾಗ ಪರ್ವತವೇ ಕಣ್ಮುಂದೆ ಬಂದು ಹಾಗೆ ಭಾವಿಸುತ್ತಿದ್ದನು. ಪರ್ವತವನ್ನು ಬಂದಿದ್ದು ಪರ್ವತದಲ್ಲಿ ಇರ್ತಾರೆ, ಪ್ರಶ್ನೆಗಳು ಸಾಲ್ವ್ ಆಗಿಲ್ಲ. ಪರ್ವತದಲ್ಲಿ ಇರ್ತಾರದ ಖುಷಿಗಳು, ಪರ್ವತ ಖುಷಿಗಳ ಬಗ್ಗೆ ಅವನ ಅನುಭವ ಬಂದಿಲ್ಲ. ಅದು ಪ್ರಾಕ್ಟೀಸ್ ಹಾಕಿದ್ರಲ್ಲಿ ಆಗುತ್ತೆ ಅಲ್ವ. ಆ ಫಸ್ಟ್ ಕುಟುಂಬದಲ್ಲಿ ಹಾಕಬೇಕು ಅವಳು ಪರ್ವತ. ಕುಟುಂಬನೇ ಒಂದು ದೊಡ್ಡ ಪರ್ವತ, ಅದನ್ನಲ್ಲಿ ಎಷ್ಟು ಖುಷಿ ಇರ್ತಾರೆ ಕುಟುಂಬದಲ್ಲಿ. ಕುಟುಂಬ ತಂದೆ ತಾಯಿ ಒಟ್ಟಿಗೆ ಒಂದೇ ತಟ್ಟೆನಲ್ಲಿ, ತಾಯಿ ಮಕ್ಕಳು ಎಲ್ಲ ಕೂತ್ಕೊಂಡು ಒಂದೇ ತಟ್ಟೆನ ಊಟ ಮಾಡಿ ಒಂದೇ ಒಟ್ಟಿಗೆ ಸ್ನಾನ ಮಾಡಿಬಿಟ್ಟು ಒಟ್ಟಿಗೆ ಮಾತಾಡ್ತು ಒಟ್ಟಿಗೆ ಆಡುವಾಗ ಒಟ್ಟಿಗೆ ಪ್ರಾರ್ಥನೆ ಮಾಡುವಾಗ ಆ ಮನೆ ಬೆಳೆಸ್ಕೊಂಡು ಬರ್ತಾರೆ ಅಂತ ಹೇಳ್ತಾರೆ. ಹಾಗೂ ನೀರಿನ ಬಗ್ಗೆ ನುಡಿಸಿದಾಗ ಹರಿಯುವ ಹೊಳೆ ಕಣ್ಮುಂದೆ ಬಂದಿದ್ದೆ ಎಂದು ಉದ್ಗರಿಸುತ್ತಿದ್ದನು. ಆ ನೀರಿನ ಬಗ್ಗೆ ಅವನು ಆಡುವಾಗ ಇವನು ಕೇಳ್ಕೊಂಡಿದ್ದ ನೀರು ಬಗ್ಗೆ, ಬಟ್ ನೀರು ಒಂದ್ಸತಿ ಕೂಡ ಮುಟ್ಟಿಲ್ಲ. ವಯಸ್ಸಾಗಿದ್ದು ವಯಸ್ಸಾಗಿದ್ದ ಟೈಮ್ನಲ್ಲಿ ಮಳೆ ನೀರು ಟಕ ಟಕ ಬಿದ್ದರೂ ಕೂಡ ನೀರಿಲ್ಲ ಅಂತ ಹೇಳ್ಬಿಟ್ಟು ಅಳ್ತಾರೆ ಜನಗಳು. ಮಳೆ ನೀರು ಕೊಯ್ಲು ಮಾಡುವಾಗ ಅದು ಓಸೋನ್ ನೀರು ಅಲ್ವಾ, ಎಷ್ಟು ಶಕ್ತಿ ಇದೆ ಅಲ್ವಾ ಮಳೆ ನೀರು, ಅದು ಕೂಡ ಮರ್ತು ನೀರು ಬಗ್ಗೆ ಕೂಡ ಮರ್ತು ಬಿಟ್ಟು ಆ ನೀರು ಕಲೆಕ್ಟ್ ಮಾಡಿಬಿಟ್ಟು ಆ ನೀರದ ಶಕ್ತಿ ನೋಡಿ ಆ ಮಳೆ ಬರುವ ಮಳೆ ನೀರು ಆಡುವಾಗ ಅದು ಬಿಟ್ಟು ನೀರು ಬಗ್ಗೆ ಎಲ್ಲರಿಗೂ ಗೊತ್ತು, ಸ್ವಿಮ್ಮಿಂಗ್ ಬಗ್ಗೆ ಎಲ್ಲರಿಗೂ ಗೊತ್ತು, ಸ್ವಿಮ್ಮಿಂಗ್ ಬಗ್ಗೆ ಹೆಂಗೆ ಸ್ವಿಮ್ ಮಾಡಬೇಕು ಕೂಡ ಗೊತ್ತು, ಬಟ್ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಕಾಲು ಕೂಡ ಹಾಕಿಲ್ಲ. ಜನ ಸ್ವಿಮ್ಮಿಂಗ್ ಟೀಚ್ ಮಾಡಿದ್ರೆ ಹೆಂಗೆ ಇರುತ್ತೆ. ಆದರೆ ಆಲಿಸುವವನು ಅನಿರೀಕ್ಷಿತವಾಗಿ ಅನಾರೋಗ್ಯಕ್ಕಾಗಿ ತುತ್ತಾಗಿ ಮರಣ ಹೊಂದಿದ್ದನು. ಅವನು ಸತ್ತೋಗಿಲ್ಲ, ಅವನು ಡಿಸ್ಕನೆಕ್ಟ್ ಆಗಿದ್ದು, ಅವನಿಗೆ ಅರ್ಥ ಆಗಿದ್ದು ಕೇಳ್ಕೊಂಡಿದ್ರೆ ನಾನೇ ಸತ್ತ ಹೋಗುತ್ತೆ. ಅವನು ದೂರ ಹೋಗಿ ಅವನು ಶಕ್ತಿ ಪ್ರಯಾಣ ತೋರಿಸುವಾಗ ಇವನು ಅರ್ಥ ಆಗಿದ್ದು, ಇಬ್ಬರು ಬೇರೆ ಬೇರೆ ದಾರಿಗೆ ಹೋಗಿ ಓದಿದ್ದು ಪ್ರಾಕ್ಟೀಸ್ ಆಗುವಾಗ ಮನೆ ತಂದೆ ತಾಯಿಗೆ ತೊಂದರೆ ಕೊಟ್ಟಿಲ್ಲ, ಅವ್ರದ್ದು ಜಮೀನು ಭಾಗ ಕೇಳಕ್ಕೆ ಹೋಗಿಲ್ಲ, ಅವ್ರದ್ದು ಜಮೀನು ಅದು ಭಾಗ ಇದ್ದರೆ ಆ ಜಮೀನಿಗೆ ಡಬಲ್ ಭಾಗ ಇವನೇ ಹೋಗಿ ರೆಡಿ ಮಾಡಿಕೊಂಡು ಬರುವಾಗ ಆ ತಂದೆ ತಾಯಿದ ಆ ಜಮೀನಿಗೆ ಬೆಲೆ ಇನ್ನೂ ಜಾಸ್ತಿ ಆಗಿದ್ದು. ಅವನು ಕೇಳಂಗಿಲ್ಲ, ವಿತೌಟ್ ಕೇಳಿದ ಆ ಜಮೀನು ಅವನು ಬಂದೇ ಬರುತ್ತೆ ತೀರೋ ಟೈಮ್ನಲ್ಲಿ. ಬಟ್ ನಿಮ್ಮ ಶಕ್ತಿ ಪ್ರಜ್ಞೆ ಅಲ್ಲಿ ಮಾಡಬೇಕು, ಅದು ಮಾಡಿದ್ರೆ ಈ ರಾಜ್ಯದಲ್ಲಿ ದುಃಖಗಳು ಕಡಿಮೆ ಆಗುತ್ತೆ. ಈ ಒಂದು ಸ್ಟೋರಿ ಕ್ಲಾಸ್ ರೂಮ್ನಲ್ಲಿ ಟೀಚರ್ ಟೀಚ್ ಮಾಡುವಾಗ ಟೀಚರ್ ಫಸ್ಟ್ ಅದು ಪ್ರಾಕ್ಟಿಕಲ್ ಹಾಕಿ ಟೀಚ್ ಮಾಡೋ ಮಕ್ಕಳು ಮನೆ ಹೋಗಿ ಅದು ಮನೆ ಹೋಮ್ವರ್ಕ್ ಆಗುತ್ತೆ. ಇಲ್ಲಿ ಟೀಚ್ ಮಾಡಿದ ಮನೆಯಲ್ಲಿ ಕೂಡಿ ಒಂದು ತರಕಾರಿ ಬೆಳೆಸಿದ್ದು, ಒಂದು ಮೆಡಿಸಿನ್ ಪ್ಲಾಂಟ್ಸ್ ಬೆಳೆಸಿದ್ದು, ಈ ಥರ ವಿಷಯಗಳಲ್ಲಿ ರೆಡಿ ಮಾಡುವಾಗ ಮನೆಯನ್ನು ಬಾಡಿಗೆ ಮನೆ ಬೇಡ, ಸ್ವಂತ ಮನೆಯೇ ಬರ್ತದೆ. ಇದು ಪ್ರಪಂಚನೇ ಸ್ವಂತ ಮನೆ ಆಗುತ್ತೆ. ಆ ಒಂದು ದಿನ ಬರುವಾಗ ಸತ್ಯ ಒಳಗಡೆ ಸಂಗೀತ ಇರುತ್ತೆ. ಆ ಸಂಗೀತದಲ್ಲಿ ಸಂಗೀತ ನೀನು ಕೇಳುವಾಗ ಸಂಗೀತ ಪಕ್ಕ ಕೇಳ್ಕೊಂಡಿರ್ತಾರೆ ಜನಗಳು ಕೂಡಿ. ನೀನೇ ದೇವರನ್ನು ಹೇಳುವಾಗ ಅವರು ದೇವರು ಆವಾಗ ನೀವಿಬ್ಬರು ಸೇರಿಸಿ ದೇವರು ಆವಾಗ ಎಲ್ಲಿ ದುಃಖಗಳು